ಪ್ರತಿಷ್ಠಾಪನೆಗಾಗಿ ಮೋದಿ ದಿನಕ್ಕೊಂದು ದೇಗುಲಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಇವತ್ತು ತಮಿಳುನಾಡಿನ ತಿರುಚುನಾಪಲ್ಲಿಯ ರಂಗನಾಥನ ದರ್ಶನವನ್ನ ಪಡಿತಾ ಇದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಮೋದಿ ದಿನಕ್ಕೊಂದು ದೇಗುಲವನ್ನ ಭೇಟಿ ಮಾಡ್ತಾ ಇದ್ದಾರೆ, ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಇವತ್ತು ತಮಿಳುನಾಡಿನ ತಿರುಚುನಾಪಲ್ಲಿ ರಂಗನಾಥನ ದರ್ಶನ ಪಡಿತಿದ್ದಾರೆ. ಭಾರತದ ಅತಿ ದೊಡ್ಡ ದೇವಸ್ಥಾನದಲ್ಲಿ ಶ್ರೀರಂಗನಲ್ಲಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಮೋದಿಗೆ ಪೂರ್ಣ ಕುಂಭ ಸ್ವಾಗತವನ್ನ ನೀಡಲಾಗಿದೆ ದೇಗುಲದ ಆಡಳಿತ ಮಂಡಳಿಯಿಂದ. ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಾನಾ ದೇಗುಲಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು. ಇವತ್ತು ಸಹ ಭೇಟಿ ನೀಡಿದ್ದಾರೆ, ತಮಿಳುನಾಡಿನ ತಿರುಚುನಾಪಲ್ಲಿಯ ರಂಗನಾಥನ ದರ್ಶನವನ್ನ ಪಡೆದಿದ್ದಾರೆ. ಮೋದಿ ಅವರು ಹೋಗ್ತಾ ಇದ್ದಂತೆ ಪೂರ್ಣ ಕುಂಭ ಸ್ವಾಗತವನ್ನ ನೀಡಲಾಗಿದೆ ದೇಗುಲದ ಆಡಳಿತ ಮಂಡಳಿಯಿಂದ. ರಾಮ ಪ್ರತಿಷ್ಠಾಪನೆಗಾಗಿ ಕಠಿಣ ವ್ರತದಲ್ಲಿ ಮೋದಿ ಅವರು ಇದ್ದಾರೆ. ಈಗ ಉಪವಾಸದೊಂದಿಗೆ ದೇಗುಲಗಳ ದರ್ಶನವನ್ನ ಪ್ರಧಾನಿ ಮೋದಿ ಪಡಿತಾ ಇದ್ದಾರೆ. ಕೇರಳ, ಆಂಧ್ರ, ತಮಿಳುನಾಡಿನ ದೇಗುಲಗಳ ದರ್ಶನ ಪಡಿತಾ ಇದ್ದಾರೆ. ರಾಮೇಶ್ವರಂಗೆ ತೆರಳಿ ರಾಮೇಶ್ವರನ ದರ್ಶನವನ್ನ ಸಹ ಪಡೆಯಲಿದ್ದಾರೆ ಮೋದಿ. ಇವತ್ತು ತಮಿಳುನಾಡಿನ ತಿರುಚನಾಪಲ್ಲಿಯಲ್ಲಿರುವ ರಂಗನಾಥನ ದರ್ಶನವನ್ನ ಪಡೆದಿದ್ದಾರೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಯೋಧ್ಯೆಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ವ್ರತ ಕಠಿಣವಾದಂತಹ ವ್ರತವನ್ನ ಮಾಡ್ತಾ ಇದ್ದಾರೆ. ಈ ವ್ರತದ ಸಂದರ್ಭದಲ್ಲಿ ದೇಗುಲಗಳ ದರ್ಶನವನ್ನ ಪಡೀತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂತಹ ರಜನಿ. ರಜನಿ, ಇವತ್ತು ಮೋದಿ ಅವರು ತಮಿಳುನಾಡಿನ ತಿರುಚುನಾಪಲ್ಲಿಯ ರಂಗನಾಥನ ಸ್ವಾಮಿಯ ದರ್ಶನವನ್ನ ಪಡೆದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ, ದರ್ಶನ ಮುಗಿದಿದೆಯಾ, ಯಾವ ರೀತಿಯಾದ ದರ್ಶನ ಆಯ್ತಿವತ್ತು ಅಂತ? ಪ್ರಗತಿ, ಮೋದಿ ಅವರು ರಾಮ ಮಂದಿರ ಉದ್ಘಾಟನೆಗಾಗಿ ಒಂದು ಕಠಿಣ ವ್ರತಾಚರಣೆಯಲ್ಲಿದ್ದಾರೆ. ಅವರೇ ಹೇಳಿರುವಂತೆ ಅದು ಯಮ ಕಠಿಣ ವ್ರತ ಅಂತ, ಅಂದ್ರೆ ತುಂಬಾ ಹೆಚ್ಚಿನ ಮಟ್ಟದ ಕಠಿಣ ವ್ರತದಲ್ಲಿರ್ತಾರೆ. ಈಗಾಗ್ಲೇ ಹೇಳಿರೋಗೆ ಅವರು ಉಪವಾಸದಲ್ಲಿರ್ತಾರೆ, 11 ದಿನವೂ ಉಪವಾಸದಲ್ಲಿರ್ತಾರೆ, ಬರೀ ಎಳ್ನೀರನ್ನ ಮಾತ್ರ ಸೇವಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಿಕ್ಕೆ ಅಂತ ಹೋಗ್ತಿರೋದ್ರ ಜೊತೆ ಜೊತೆಗೆ ಆ ಊರಿನ ಪ್ರಮುಖ ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ವ್ರತಾಚರಣೆಯಲ್ಲಿರೋದ್ರಿಂದ ಪ್ರಮುಖ ದೇವಾಲಯಗಳಿಗೆ ಭೇಟಿ ಕೊಡೋದು ಒಂದು ಅದರದ್ದೇ ಆದ ಒಂದು ನಿಯಮಗಳಿರುತ್ತೆ. ಹಾಗಾಗಿ ದೇವರ ದರ್ಶನವನ್ನು ಅವರು ಮಾಡ್ತಾ ಇದ್ದಾರೆ. ನಾವು ಗಮನಿಸ್ಬೋದು ಪಂಚವಟಿಯಲ್ಲಿ ಅವರು ವ್ರತ ಪ್ರಾರಂಭಿಸಿದ್ರು, ಅದಾದ್ಮೇಲೆ ದಕ್ಷಿಣ ಭಾರತದ ಹಲವು ಪ್ರಮುಖ ದೇವಾಲಯಗಳಿಗೆ ದರ್ಶನ ಕೊಡ್ತಾ ಇದ್ದಾರೆ. ಗುರುವಾಯೂರಿಗೆ ಹೋಗಿದ್ರು, ಅಲ್ಲಿ ದರ್ಶನ ಪಡೆದ್ರು. ಆನಂತರ ನಮ್ಮ ಲೇಪಾಕ್ಷಿಗೆ ಬಂದಿದ್ರು, ಆಂಧ್ರದ ಗಡಿಯಲ್ಲಿರುವಂತ ಲೇಪಾಕ್ಷಿಗೆ ಬಂದಿದ್ರು. ಈಗ ನಾವು ನೋಡ್ತಾ ಇದೀವಿ ಶ್ರೀರಂಗಂಗೆ ಹೋಗಿದ್ದಾರೆ. ಶ್ರೀರಂಗಂನಲ್ಲಿ ಅದು ಭಾರತದ ಅತಿ ದೊಡ್ಡ ದೇವಸ್ಥಾನ, ಅಲ್ಲಿರೋದು ಶ್ರೀರಂಗಂನಲ್ಲಿರುವಂತ ಶ್ರೀ ರಂಗನಾಥ ಸ್ವಾಮಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಹೀಗೆ ಪ್ರಮುಖ ದಿವಸ ಇವತ್ತು ಸಂಜೆ ರಾಮೇಶ್ವರಂಗೂ ಹೋಗ್ತಾ ಇದ್ದಾರೆ ಅವರು, ಅಲ್ಲಿ ದರ್ಶನ ಪಡಿತಾ ಇದ್ದಾರೆ. ರಾಮನಿಗೆ ಸಂಬಂಧಿಸಿದ ಅಥವಾ ದೇವರುಗಳಿಗೆ ಪ್ರಮುಖ ದೇವಸ್ಥಾನಗಳಿದೆ, ಎಲ್ಲದಕ್ಕೂ ಅವರು ಭೇಟಿ ಕೊಡ್ತಾ ಇರೋದನ್ನ ಗಮನಿಸ್ತಾ ಇದೀವಿ. ಇದು ಅವರ ವೃತ್ತಾಚರಣೆಯ ಒಂದು ಭಾಗವಾಗಿ ಅದನ್ನ ನಾವು ನೋಡ್ಬೋದು ಅನ್ನಿಸ್ತಾ ಇದೆ ಪ್ರಗತಿ. ಇನ್ನು ರಜನಿ, ನಾಳೆ ಅಯೋಧ್ಯೆಗೆ ಮೋದಿ ಅವರು ಹೋಗ್ತಾ ಇದ್ದಾರೆ, ಹಾಗಾಗಿ ಇವತ್ತೇ ಎಲ್ಲ ದೇವಾಲಯಗಳ ದರ್ಶನವನ್ನ ಮುಗಿಸ್ತಾರಾ ಅಥವಾ ನಾಳೆನೂ ದರ್ಶನ ಪಡೆಯುವಂತಹ ಸಾಧ್ಯತೆ ಇದೆಯಾ? ಅವರು 11 ದಿನಗಳ ವ್ರತಾಚರಣೆಯಲ್ಲಿದ್ದಾರೆ, ಹಾಗಾಗಿ 11 ದಿನವೂ ಅವರು ಈ ತರ ಒಂದು ಬೇರೆ ಬೇರೆ ದೇವರ ದರ್ಶನವನ್ನು ಪಡೆಯುವಂತ ಒಂದು ಬಹುಶಃ ಅದೊಂದು ಪ್ಲಾನ್ ಅಲ್ಲಿ ಇರ್ತಾರೆ. ಹಾಗಾಗಿ ಆದ್ರೆ ಅಯೋಧ್ಯೆ ಅವರು ಮುಖ್ಯವಾದ ಇದು, ಅಯೋಧ್ಯೆಗೆ ಹೋಗೇ ಹೋಗ್ತಾರೆ, ಅಲ್ಲಿ ಅಯೋಧ್ಯೆಯಲ್ಲಿ ದರ್ಶನ ಪಡೆಯೋದಂತೂ ಅವರಿಗೆ ಇದ್ದಿದ್ದೆ. ಅದರ ಜೊತೆಗೆ ಹಲವು ದೇಗುಲಗಳ ದರ್ಶನವನ್ನು ಅವರು ಪಡಿತಾ ಇರೋದನ್ನ ಅಲ್ಲಿ ಗಮನಿಸ್ಬೋದು. ಜೊತೆಗೆ ನಾವು ಅವರ ಬೆಳಗಿನ ಒಂದು ದಿನಚರಿ ಏನಿದೆ ಅದನ್ನು ಸಂಪೂರ್ಣವಾಗಿ ಮಾಡಿಫೈ ಮಾಡ್ಕೊಂಡಿದ್ದಾರೆ. ಅಲ್ಲಿ ಧ್ಯಾನ ಮತ್ತೆ ಕಠಿಣ ಕೆಲವು ಅದರದ್ದೇ ಆದ ನಿಯಮಗಳನ್ನು ಅನುಸರಿಸ್ತಾ ಇದ್ದಾರೆ, ಬರೀ ಚಾಪೆ ಮೇಲೆ ಮಲಗ್ತಾ ಇದ್ದಾರೆ. ನಾವು ಹಿಂದೂಗಳಲ್ಲಿ ಒಂದು ನಂಬಿಕೆ ಇದೆ, ನಮ್ಮಲ್ಲೇ ಒಂದು ಮನೆಯ ಗೃಹಪ್ರವೇಶ ಮಾಡಿದ್ರು ಕೆಲವು ಕಠಿಣಾಚರಣೆಗಳನ್ನು ಅನುಸರಿಸುವಂತದನ್ನು ಕಾಣ್ತೀವಿ. ಅಂಥದ್ರಲ್ಲಿ ಒಂದು ದೇಶವೇ ಸ್ಮರಿಸುವಂತ ಕಾಯ್ತಾ ಇರುವಂತ ದೇಗುಲಗಳ ಉದ್ಘಾಟನೆ ಮಾಡ್ತಿರೋದ್ರಿಂದ ಇಂಥದೊಂದು ವ್ರತಾಚರಣೆಯಲ್ಲಿ ಮೋದಿ ಅವರು ತೊಡಗಿಕೊಂಡಿರೋದನ್ನ ಕಾಣ್ಬೋದು ಪ್ರಗತಿ. ಥ್ಯಾಂಕ್ ಯು ರಜನಿ, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.